ಗದ್ಯ ನಿಟ್ಟೂರು ಶ್ರೀನಿವಾಸರಾಯರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅನೇಕ ಯುವಕರು ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಹೋರಾಟಕ್ಕೆ ಮುಂದಾದರು ಶಾಲೆ ಕಾಲೇಜುಗಳನ್ನು ತೊರೆದರು ವಿದೇಶೀ ಬಟ್ಟೆಗಳನ್ನು ಸುಟ್ಟು ಹಾಕಿದರು ಖಾದಿ ಬಟ್ಟೆಯನ್ನು ತೊಡಲು ಪ್ರಾರಂಭಿಸಿದರು ಅಂತಹ ಅನೇಕ ಯುವಕರಲ್ಲಿ ಕರ್ನಾಟಕದ ನಿಟ್ಟೂರು ಶ್ರೀನಿವಾಸರಾಯರೂ ಒಬ್ಬರು ಮುಖ್ಯ ಗುರುಗಳಾದ ನಿಟ್ಟೂರು ಶಾಮಣ್ಣ ಹಾಗೂ ಸೀತಮ್ಮ ಅವರ ಮಗನೇ ನಿಟ್ಟೂರು ಶ್ರೀನಿವಾಸರಾಯರು ನಿಟ್ಟೂರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲ್ಲೂಕಿನ ಒಂದು ಗ್ರಾಮ ಶ್ರೀನಿವಾಸರಾಯರ ಪ್ರಾಥಮಿಕ ವಿದ್ಯಾಭ್ಯಾಸ ಹೊಸದುರ್ಗ ಚಳ್ಳಕೆರೆ ಚಿತ್ರದುರ್ಗ ಶಿವಮೊಗ್ಗದಲ್ಲಿ ನಡೆಯಿತು ಇವರು ನ್ಯಾಷನಲ್ ಹೈಸ್ಕೂಲ್ನಲ್ಲಿ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಾಗಿ ಸೇರಿಕೊಂಡಿದ್ದರು ಮುಂದಿನ ವ್ಯಾಸಂಗಕ್ಕಾಗಿ ಮದ್ರಾಸ್ ಕಾನೂನು ಕಾಲೇಜಿನಲ್ಲಿ ಪ್ರವೇಶ ಪಡೆದು ತಮ್ಮ ಪದವಿ ಶಿಕ್ಷಣವನ್ನು ಮುಗಿಸಿದರು ನಿಟ್ಟೂರು ಶ್ರೀನಿವಾಸರಾಯರು ತಮ್ಮ ಹದಿನೆಂಟನೆಯ ವಯಸ್ಸಿನಲ್ಲಿಯೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರಿಕೊಂಡರು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ ಇವರು ಒಂಬೈನೂರ ಮೂವತ್ತೆರಡರಲ್ಲಿ ಮೈಸೂರು ಕಾಂಗ್ರೆಸ್ ಮತ್ತು ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಕ್ವಿಟ್ ಇಂಡಿಯಾ ಚಳುವಳಿಯ ಹೋರಾಟದಲ್ಲಿ ಭಾಗವಹಿಸಿ ಕಾಂಗ್ರೆಸ್ ನಾಯಕರಾದ ಆರ್ ಆರ್ ದಿವಾಕರ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಯುಎಸ್ ಮಲ್ಯ ಅವರಿಗೆ ಆಶ್ರಯವನ್ನು ನೀಡಿದರು ಲಾ ಪದವಿಯನ್ನು ಪಡೆದ ನಂತರ ಬೆಂಗಳೂರಿಗೆ ಮರಳಿ ನ್ಯಾಯವಾದಿಯಾಗಿ ಕಾರ್ಯಪ್ರಾರಂಭಿಸಿದರು ಇವರನ್ನು ರಾಜ್ಯ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಕೆಂಗಲ್ ಹನುಮಂತಯ್ಯನವರು ಇವರ ಕಾರ್ಯದಕ್ಷತೆಯನ್ನು ಮನಗಂಡು ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಮಾಡಿದರು ಕರ್ನಾಟಕ ಏಕೀಕರಣದ ನಂತರ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು ಇಪ್ಪತ್ತೇಳರಲ್ಲಿ ಗಾಂಧೀಜಿಯವರು ಬೆಂಗಳೂರಿಗೆ ಬಂದಾಗ ಅವರ ಆತ್ಮಚರಿತ್ರೆಯನ್ನು ಕನ್ನಡಕ್ಕೆ ತರಲು ರಾಯರು ಅವರಿಂದ ಅನುಮತಿ ಪಡೆದರು ವಿಶ್ವಕರ್ನಾಟಕ ಲೋಕಮಾತಾ ಪತ್ರಿಕೆಗಳು ಇದನ್ನು ಪ್ರಕಟಿಸಿದವು ಗಾಂಧೀಜಿಯವರ ಆತ್ಮಚರಿತ್ರೆಯನ್ನು ಕನ್ನಡದಲ್ಲಿ ಬರೆದ ರಾಯರು ಅದಕ್ಕೆ ಸತ್ಯಶೋಧನಾ ಎಂದು ಹೆಸರಿಟ್ಟರು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣದ ಮಾಧ್ಯಮವಾಗಿ ಕನ್ನಡ ಭಾಷೆಯೇ ಇರಬೇಕೆಂದು ಇವರ ಆಗ್ರಹವಾಗಿತ್ತು ಸ್ವದೇಶಿ ವಸ್ತುಗಳ ಬಳಕೆ ಹೆಚ್ಚು ಹೆಚ್ಚು ಮಾಡಬೇಕೆಂದು ತಿಳಿಸುತ್ತಾ ಖಾದಿ ಬಳಕೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದರು ಸಾವಿರದ ಇಪ್ಪತ್ತೆರಡರಲ್ಲಿ ರಾಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದರು ಕನ್ನಡ ಪುಸ್ತಕಗಳ ಪ್ರಕಾಶಕರಾದರು ಗಾಂಧಿ ಶಾಂತಿ ಪ್ರತಿಷ್ಠಾನಕ್ಕೆ ಅಧ್ಯಕ್ಷರಾದರು ಸತ್ಯಶೋಧನಾ ಎಂಬ ಪ್ರಕಟಣಾ ಮಂದಿರದ ಸ್ಥಾಪಕರಾದರು ನಿಟ್ಟೂರು ಅವರು ಶಿವರಾಮ ಕಾರಂತರ ಬಾಲಪ್ರಪಂಚದ ಮುದ್ರಕರಾದರು ಕುವೆಂಪು ಗೊರೂರು ಜಿ ಪಿ ರಾಜರತ್ನಂ